ಹಾಯ್ ಹಲೋ ನಮಸ್ಕಾರ ನೀವೆಲ್ಲ ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ಡಿಜಿಟಲ್ ನಾನು ವಿಶ್ವನಾಥ್ ಹರಿಹರ ಪ್ರತಿದಿನ ನಾವು ಪ್ರೋ ಕಬಡ್ಡಿಯ ಬಗ್ಗೆ ಮಾತನಾಡ್ತಾನೆ ಇರ್ತೀವಿ ಇವತ್ತೂ ಕೂಡ ಎರಡು ಪಂದ್ಯಗಳಿದೆ ಅದು ಪ್ರಮುಖವಾಗಿ ನಮ್ಮ ಬೆಂಗಳೂರು ಬುಲ್ಸ್ ಪಂದ್ಯ ಇವತ್ತಿದೆ ಆ ಪಂದ್ಯವನ್ನು ನೋಡೋದಕ್ಕೆ ಎಲ್ಲ ಕಬಡ್ಡಿ ಪ್ರೇಕ್ಷಕರು ಕೂಡ ಈಗ ಕಬಡ್ಡಿ ಪ್ರೇಮಿಗಳು ಕೂಡ ಕಾಯ್ಕೊಂಡು ಕೂತಿದ್ದಾರೆ ಪ್ರಮುಖವಾಗಿ ಪುಣೆರಿ ಪಲ್ಟನ್ ಮತ್ತು ಇವು ಮುಂಬ ನಡುವೆ ಮೊದಲ ಪಂದ್ಯ ನಡೆಯುತ್ತೆ ಅದಾದ ಮೇಲೆ ಬೆಂಗಳೂರು ಬುಲ್ಸ್ ಮತ್ತು ಯು ಪಿ ಯೋಧಾಸ್ ನಡುವೆ ಒಂದು ರೋಮಾಂಚನಕಾರಿಯಾದ ಪಂದ್ಯ ಆರಂಭ ಆಗುತ್ತೆ ಕಂಠೀರವ ಸ್ಟೇಡಿಯಂನಲ್ಲಿ ಹಾಗೆ ಇವತ್ತಿನ ಪಂದ್ಯದಲ್ಲಿ ತಂಡಗಳು ಏನೆಲ್ಲ ಸ್ಟ್ರಾಟಜಿ ಮಾಡಿರಬಹುದು ಗೆಲ್ಲುವ ತಂಡ ಫೇವ್ರೆಟ್ ಯಾವುದು ಯಾವೆಲ್ಲ ರೀತಿಯಲ್ಲಿ ಆ ಕ್ರೀಡಾಪಟುಗಳು ಸಜ್ಜಾಗಿದ್ದಾರೆ ಅಖಾಡದಲ್ಲಿ ಯಾವ ರೀತಿ ಇರುತ್ತೆ ಆಟ ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾತನಾಡ್ತಾ ಹೋಗ್ತೀವಿ ನನ್ನ ಜೊತೆ ನನ್ನ ಸಹೋದ್ಯೋಗಿ ಇದ್ದಾರೆ ಸಂಜಯ್ ಅವನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸಂಜಯ್ ಸ್ವಾಗತ ನಿಮಗೆ ಯಾರು ನಮಸ್ತೆ ಸರ್ ಏನು ನೋಡ್ತಾ ಇದ್ದೀವಿ ಇವತ್ತು ಒಂದು ಆಕರ್ಷಕವಾದ ಪಂದ್ಯಗಳಿದೆ ಪ್ರಮುಖವಾಗಿ ಮೊದಲನೇ ಪಂದ್ಯದ್ದು ನಾನು ಬೆಂಗಳೂರು ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಮಾತಾಡೋಣ ನಮ್ಮ ಟೀಮ್ ಅದು ನಮ್ಮ ಸಪೋರ್ಟ್ ಯಾವಾಗೂ ಇರುತ್ತೆ ಹಾಗಾಗಿ ಬೆಂಗಳೂರು ಬಗ್ಗೆ ನಂತರ ಮಾತನಾಡೋಣ ಮೊದಲನೇ ಪಂದ್ಯ ಏನು ಪುಣೆ ರಿಪಲ್ಟನ್ ಹಾಗೇನೆ ಇವು ಮುಂಬಾ ನಡುವೆ ಪಂದ್ಯ ಇದೆ ಒನ್ ಸೈಡೆಡ್ ಮ್ಯಾಚ್ ಅನಿಸುತ್ತ ನಿಮಗೆ ಇವತ್ತಿನ ಪಂದ್ಯ ಕಂಪ್ಲೀಟಾಗಿ ಇವೆರಡೂ ಸಮಬಲ ಇದೆ ಓಕೆ ಮುಂಬಾ ಒಂದು ಎರಡು ವರ್ಷ ಹಿಂದಗಡೆ ಅವ್ರದ್ದು ಬಲಿಷ್ಠ ತಂಡ ಈಗ ಯಾವ ರೀತಿ ಡೆಲ್ಲಿದ್ದೋ ಸ್ಟ್ರಾಂಗೆಸ್ಟ್ ಟೀಮ್ ಅಂತ ಬಂದಾಗ ಇವು ಮುಂಬಾ ಮೊದಲನೇ ಸ್ಥಾನದಲ್ಲಿ ನಿಂತಿತ್ತು ಒಂದು ಎರಡು ವರ್ಷ ಎರಡು ಸೀಸನ್ಗಳ ಹಿಂದೆ ಈಗ ಡೆಲ್ಲಿ ಬಂದಿದೆ ಸೊ ಇವು ಮುಂಬಾ ಹಿಂದೆ ನಿಂತಿರೋ ಕಾರಣ ಸ್ವಲ್ಪ ಹಿಂದಕ್ಕೆ ಹೋಗಿದೆ ಅಂತಂದ್ರೆ ರೈಡರ್ಸ್ ಇಲ್ಲದೆ ಕಾರಣ ಒಂಚೂರು ಸ್ವಲ್ಪ ಕಾಣಿಸ್ತಿದೆ ಕೆಳಗಡೆ ಕಾಣಿಸ್ತಾ ಸೊ ಈ ಎರಡೂ ಸಮಬಲ ಇದೆ ನೋಡೋಣ ಅವರಿಬ್ಬರು ಮಧ್ಯೆ ಪೈಪೋಟಿ ಇರುತ್ತೆ ಒನ್ ಸೈಡ್ ಮ್ಯಾಚಂತೂ ಇಲ್ಲ ಇದು ಪುಣೇರಿ ಪಲ್ಟನ್ನು ಸಹ ಈಗಷ್ಟೇ ರೈಡಿಂಗಲ್ಲಿ ಅಥವಾ ಡಿಫೆನ್ಸಿಂಗಲ್ಲಿ ಹೊಸ ಹೊಸ ಸ್ಟ್ರಾಟಜಿಸ್ ನ್ಯೂ ಏನೋದು ಯಂಗ್ ಪ್ಲೇಯರ್ಸ್ ಹೊಸ ಯುವಕರು ಬಂದು ಆಡ್ತಿದ್ದಾರೆ ಅವ್ರದ್ದು ಮುಖಾಂತರ ತುಂಬ ಪಾಯಿಂಟ್ಸ್ ಬರ್ತಿದೆ ನೋಡೋಣ ಈ ಈ ಮ್ಯಾಚು ತುಂಬ ಪೈಪೋಟಿ ಇರುತ್ತೆ ಓಕೆ ನಾನು ಈ ಪುಣೇರಿ ಪಲ್ಟನ್ನಲ್ಲಿ ರೈಡರ್ಸ್ ಬಗ್ಗೆ ನಾನು ಮಾತನಾಡಬೇಕು ಏನು ಮೋಹಿತ್ ಗೋಯ್ಲಿದ್ದಾರೆ ಹಾಗೆ ಅಸ್ಲಾಮ್ ಇಮಾನ್ ದಾರ್ ಇದ್ದಾರೆ ಇನಾಮದ್ದಾರು ಹಾಗೇನೆ ಫಜಲ್ ಅಟ್ರಾಚಲಿ ಕ್ಯಾಪ್ಟನ್ ಕೂಡ ಹೌದು ಇರಾನ್ ಪ್ಲೇಯರ್ ಇವರು ತುಂಬಾ ಅನೇಕ ಸೀಸನ್ಗಳಿಂದಲೂ ಕೂಡ ಪ್ರೋ ಕಬಡ್ಡಿ ಆಡ್ಕೊಂಡು ಬರ್ತಾ ಇದ್ದಾರೆ ಡಿಫೆಂಡರ್ ಆಗಿ ಕೆಲಸ ಮಾಡ್ತಾರೆ ತುಂಬ ಅದ್ಭುತವಾಗಿ ಆಟವನ್ನು ಆಡ್ತಾರೆ ಪ್ರಮುಖವಾಗಿ ಈ ಏನೋ ಅಸ್ಲಾಂ ಇನಾಮದ್ದಾರ್ ಇದಾರೆ ಅವರು ಅನೇಕ ಪಾಯಿಂಟ್ಸ್ಗಳನ್ನ ತರ್ತಾ ಇದ್ದಾರೆ ಇವತ್ತಿನ ಒಂದು ಪಂದ್ಯದಲ್ಲಿ ಮೇಲ್ಗೈ ಸಾಧಿಸಬೇಕಂದ್ರೆ ಪುನೇ ಪಲ್ಟನ್ ಯಾವ ರೀತಿಯಾಗಿ ಪಾತ್ರ ವಹಿಸ್ತಾರೆ ಅಂತ ಸೊ ಅವ್ರ ಕಡೆ ಇಬ್ಬರು ರೈಡರ್ಸ್ ಇದ್ದಾರೆ ಮೇ ಬಿ ಇನ್ನೊಬ್ಬರ ರೈಡರ್ನ ತಗೊಂಡು ಸಪೋರ್ಟಿವ್ ರೈಡರ್ ಆಗಿ ತಗೊಂಡ್ಬರೋದ್ರಿಂದ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ ನೋಡೋಣ ಅವರು ಇಬ್ಬರನ್ನೇ ರೈಡರ್ಸ್ನ ಇಟ್ಕೊಂಡು ಆಟ ಆಡಿಸ್ತಾರ ಅಥವಾ ಇನ್ನೊಬ್ಬರನ್ನ ತಗೊಂಬಂದು ಸಪೋರ್ಟಿವ್ ರೈಡ್ ಇಟ್ಕೊಂಡು ರೈಡಿಂಗ್ ಡಿಪಾರ್ಟ್ಮೆಂಟ್ನ ತುಂಬ ಸ್ಟ್ರಾಂಗ್ ಮಾಡಿ ಕಣಕ್ಕಿಳಿಸ್ತಾರ ಇವು ಮುಂಬಾ ಮೇಲೆ ಅವ್ರ ಕಡೆ ಡಿಫೆನ್ಸರ್ಸ್ ಜಾಸ್ತಿ ಇರೋದ್ರಿಂದ ಯಾವ ರೀತಿ ಇವ್ರು ಪ್ರಿಪ್ರೇಷನ್ಸ್ ಮಾಡ್ಕೊಂಬಂದಿದ್ದಾರೆ ಬಂದಿದ್ದಾರೆ ಈ ಮ್ಯಾಚ್ಗೆ ಇವಾಗ್ಲಿಂದನೇ ಸ್ಟ್ರಾಂಗ್ ಅಂತ ತಿಳ್ಸೋದಕ್ಕೆ ನೂರಾ ಮೂವತ್ನಾಲ್ಕು ಮ್ಯಾಚ್ಗಳಿದ್ದಾವೆ ಇವ್ರದ್ದು ಸ್ಟ್ರಾಂಗ್ ಅಂತ ಒಂದು ಮೆಂಟಲಿ ಭಯ ಪಡಿಸಬೇಕು ಅಪೋಸಿಟ್ ಟೀಮ್ ಅವರ್ಸ್ಗೆ ಇವಾಗ್ಲಿಂದನೇ ಸ್ಟ್ರಾಂಗ್ ಎಲ್ಲ ಮ್ಯಾಚ್ ಗೆದ್ರೆ ಲಾಸ್ಟ್ ಯಾಕಂದ್ರೆ ಇವಾಗಲೇ ಸೋತೋದ್ರೆ ಆಮೇಲೆ ನಾವು ಸ್ಟ್ರಾಂಗ್ ಇದ್ರೂನು ಅವರು ಐ ಅವ್ರದ್ದು ಏನು ಬಲಿಷ್ಠ ಇಲ್ಲ ನಡೆಯುತ್ತೆ ಅಂತ ಅಂದ್ಬಿಟ್ಟು ಬರ್ತಾರೆ ನೆಕ್ಸ್ಟ್ ಲಾಸ್ಟ್ ಮ್ಯಾಚ್ ಗಳಲ್ಲಿ ಅದಕ್ಕೆ ಇವಾಗ್ಲೇ ತುಂಬಾ ಪ್ರಯತ್ನ ಮಾಡಿ ಗೆಲ್ಲು ಒಂದು ಟಾಪಲ್ಲಿ ಇರಬೇಕು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಅಂತ ಬರಬೇಕು ಅವರು ಈ ಈ ಮ್ಯಾಚಲ್ಲಿ ನಾಲ್ಕನೇ ಮ್ಯಾಚ್ ಅವ್ರಿಗೆ ಇವ್ರಿಗೂ ಸಹ ನಾಲ್ಕನೇ ಮ್ಯಾಚ್ ಇದೆ ಇವು ಮುಂಬ ಅವರಿಗೆ ನೋಡೋಣ ಇವತ್ತು ಅವರು ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಏನಾದರೂ ಇಂಪ್ರೂವ್ಮೆಂಟ್ಸ್ ಬಂದಿದೆಯಾ ಅಂತ ಅಂದ್ಬಿಟ್ಟು ಪುಣೇರಿ ಪಾಲ್ಟನ್ಸ್ ಕಡೆ ಹಾಗೆ ನಾನು ಫಜಲ್ ಅಟ್ರಾಚಲಿ ಬಗ್ಗೆ ಮಾತಾಡಲೇಬೇಕು ತುಂಬ ಅದ್ಭುತವಾಗಿ ಡಿಫೆಂಡರ್ ಅಂದರೆ ಸ್ವಲ್ಪ ಎಲ್ಲೋ ಈ ಸೀಸನಲ್ಲಿ ಸ್ವಲ್ಪ ಕ್ಲಿಕ್ ಆಗ್ತಾ ಇಲ್ಲ ಅಲ್ಲಲ್ಲಿ ಒಳ್ಳೆ ಡಿಫೆಂಡಿಂಗ್ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ತಂಡದ ನಾಯಕತ್ವವನ್ನು ವಹಿಸ್ಕೊಂಡು ಹೋಗೋದು ಅಷ್ಟು ಈಸಿ ಅಲ್ಲ ಇಡೀ ಟೀಮ್ನ ಆಡಿಸ್ಬೇಕು ಅದರಲ್ಲಿ ಅವ್ರದ್ದು ಪರ್ಫಾರ್ಮೆನ್ಸ್ ನೋಡ್ಕೊಂಡು ಆಡಬೇಕು ಏನಾದರೂ ಒತ್ತಡದಲ್ಲಿ ಸ್ವಲ್ಪ ಇದಾರ ಅಂತ ಆ್ಯಕ್ಚುಲಿ ಎಲ್ಲ ಕ್ರೀಡೆಗಳಿಗೂ ಇದಕ್ಕೂ ಡಿಫ್ರೆನ್ಸ್ ಏನಂತಂದ್ರೆ ಕ್ಯಾಪ್ಟನ್ದು ಪಾತ್ರ ಕಡಿಮೆ ಇರುತ್ತೆ ಇಲ್ಲಿ ಓಕೆ ರೈಡರ್ಸ್ ಪಾತ್ರ ಜಾಸ್ತಿ ಇರುತ್ತೆ ಅದಕ್ಕೆ ಈ ಟೈಮ್ ಎಲ್ಲರೂ ನೋಡಬೇಕಾದ್ರೆ ಮೈನ್ ಈಗ ಯು ಪಿ ಯೋದಸಲ್ಲಿ ಪ್ರದೀಪ್ ನರ್ವಾಲ್ ಇದ್ರು ಅವರಂತ ಅದ್ಭುತ ಪ್ಲೇಯರ್ ಯಾರು ಇಲ್ಲ ಕ್ಯಾಪ್ಟನ್ ಅವ್ರಿಗೆ ಕೊಟ್ಟಿಲ್ಲ ಬೇರೆಯವರಿಗೆ ಯಾಕಂದ್ರೆ ಪ್ರೆಷರ್ ಕಡಿಮೆ ಮಾಡೋದಕ್ಕೆ ಹೌದು ಸೊ ಇಲ್ಲಿ ಕ್ಯಾಪ್ಟನ್ಸ್ ಇಲ್ಲ ಇಲ್ಲಿ ಯಾಕಂದ್ರೆ ರೈಡರ್ಸ್ ಅವ್ರದ್ದು ಏನ್ ಟೀಮ್ ಆಗಿದ್ರೆ ಮಾತ್ರ ಇಲ್ಲಿ ಪಾಯಿಂಟ್ಸ್ ರೈಡರ್ ಹೋಗಿ ಎಷ್ಟು ಪಾಯಿಂಟ್ಸ್ ತಗೊಂಡ್ಬರ್ತಾರೆ ಎಷ್ಟು ಬೋನಸ್ ಮಾಡ್ತಾರೆ ಅಪೋಸಿಟ್ ಟೀಮ್ ಅಲ್ಲಿ ಎಷ್ಟು ಡಾಮಿನೇಷನ್ ಆಗಿ ಆಡ್ತಾರೆ ಅಪೋಸಿಟ್ ಟೀಮ್ ನ ಅಪೋಸಿಟ್ ಟೀಮ್ ಮೇಲೆ ಅಂತ ಒಂದು ಅದ್ರ ಮೇಲೆ ಡಿಪೆಂಡ್ ಡಿಪೆಂಡ್ ಆಗಿರುತ್ತೆ ಟೋಟಲ್ ಆಗಿ ಹಾಗೆ ಗೌರವ್ ಬಗ್ಗೆ ಮಾತನಾಡಬೇಕು ಡಿಫೆಂಡರ್ ಬಗ್ಗೆ ಅವರು ಕೂಡ ಒಳ್ಳೆ ಡಿಫೆಂಡರು ಸೊ ಲೆಫ್ಟ್ ಕಾರ್ನರಲ್ಲಿ ಅವ್ರು ಅವ್ರ ಕಡೆ ಸ್ಟ್ರಾಂಗ್ ಇದೆ ಅಂತಂದರೆ ಕ್ಯಾಪ್ಟನ್ ಫಜಲ್ ಮತ್ತು ಇವರು ಗೌರವ್ ಲೆಫ್ಟ್ ಕಡೆ ಕವರ್ ಮಾಡ್ಕೊತಾರೆ ಸೊ ಯಾ ಲೆಫ್ಟ್ ಕಡೆ ಪಾಯಿಂಟ್ಸ್ ಕದಿಯೋದು ಅಪೋಸಿಟ್ ಟೀಮ್ಗೆ ಕಷ್ಟ ಪುಣೇರಿ ಪಲ್ಟನ್ಸ್ ಕಡೆ ಅಂತಂದರೆ ಇವರಿಬ್ಬರು ಇರೋ ಒಂದು ಡಿಫೆಂಟ್ ಸ್ಟ್ರಾಂಗೆಸ್ಟ್ ಡಿಫೆನ್ಸ್ ಇದೆ ಸೊ ಅವ್ರು ಇನ್ನೂ ಇಂಪ್ರೂವ್ ಆಗಬೇಕು ಅಬ್ಸರ್ವ್ ಮಾಡಬೇಕು ಮುಂದಗಡೆ ಅಪೋಸಿಟ್ ಟೀಮವರು ಯಾವ ರೀತಿ ಲಾಸ್ಟ್ ಮ್ಯಾಚಲ್ಲಿ ಆಡಿದ್ದಾರೆ ಎಲ್ಲಿ ಪಾಯಿಂಟ್ಸ್ ಅವರು ಸ್ಟ್ರಾಂಗ್ ಸ್ಟ್ರಾಂಗ್ ಮೂಮೆಂಟ್ಸ್ ಏನಿದೆ ಅವ್ರದ್ದು ಅಂತ ಅಂದ್ಬಿಟ್ಟು ಈ ಮ್ಯಾಚಲ್ಲಿ ತಿಳ್ಕೊಂಡು ಬಂದಿರಬೇಕು ಅವರು ಡಿಫೆಂಡಿಂಗಲ್ಲಿ ಆ ಥರ ಆದರೆ ರೈಡಿಂಗಲ್ಲಿ ಇನ್ನೊಬ್ಬರನ್ನ ಹಾಕ್ಕೊಂಡ್ರೆ ಈ ಮ್ಯಾಚ್ ಅವ್ರದ್ದು ಆಗುತ್ತೆ ಅಂತ ನನ್ನ ಅನಿಸಿಕೆ ಈಗ ಪಾಯಿಂಟ್ಸ್ ಬಗ್ಗೆ ನಾವು ರೈಡರ್ಸ್ ಬಗ್ಗೆ ಮಾತಾಡಲೇಬೇಕು ಅವರೇ ಪ್ರಮುಖ ಪಾತ್ರ ವಹಿಸೋದು ಯಾಕಂತಂದ್ರೆ ಅವರು ಬೋನಸ್ ಮಾಡಿ ಬರ್ತಾರೋ ಅಥವಾ ಇಬ್ಬರು ಮೂರು ಪಾಯಿಂಟ್ ಸೂಪರ್ ರೈಡ್ ಆಗಲ್ಲ ಸೂಪರ್ ರೈಡ್ ಆಗುತ್ತೋ ಅದು ಬೇರೆ ಮೋಹಿತ್ ಎಷ್ಟು ಪರಿಣಾಮಕಾರಿ ಆಗ್ತಾರೆ ಈ ಪುಣೆರಿ ಪಲ್ಟನ್ ಸೊ ಅವ್ರದ್ದು ಒಂದು ನಲವತ್ತು ಪಾಯಿಂಟ್ಸ್ ಇದೇನಾದರೂ ಲಾಂಗ್ ಗೇಮ್ ಆಗಿದ್ರೆ ಒಂದು ನಲವತ್ತು ಪಾಯಿಂಟ್ಸ್ ಏನೋ ನಲವತ್ತು ಐವತ್ತು ಆ ಥರ ಪಾಯಿಂಟ್ಸ್ ಆಗುತ್ತಲ್ವ ಅದರಲ್ಲಿ ಹದಿನೈದು ಪ್ಲಸ್ ಪಾಯಿಂಟ್ಸ್ ರೈಡಿಂಗ್ ಪಾಯಿಂಟ್ಸು ಇವ್ರದ್ದು ಆಗಿರಬೇಕು ಇವತ್ತು ಇನ್ ಕೇಸ್ ಏನಾದರೂ ಪುಣೇರಿ ಪಲ್ಟನ್ಸ್ ಗೆಲ್ಲಬೇಕು ಅಂತಂದರೆ ಇವ್ರದ್ದು ಒಂದು ಹದಿನೈದು ಪಾಯಿಂಟ್ ಆದರೂ ಬೇಕು ಇವ್ರದ್ದು ಇಲ್ಲ ಅಂದ್ರೆ ಆಗಲ್ಲ ಯಾಕಂತಂದ್ರೆ ಇರೋದು ಇಬ್ಬರೇ ರೈಡರು ಅವ್ರ ಕಡೆ ಒಂದು ಅಸ್ಲಾಂ ಇದಾರೆ ಇವ್ರು ಬಿಟ್ರೆ ಇವರು ಇದಾರೆ ಮೋಹಿತ್ ಇವರಿಬ್ಬರದು ಪಾತ್ರ ಏನಾದ್ರೂ ಕಡಿಮೆ ಆಯ್ತು ಇಲ್ಲಿ ಅಂತಂದ್ರೆ ರೈಡಿಂಗ್ ಅಲ್ಲಿ ಬರ್ಲೇ ಇಲ್ಲ ಪಾಯಿಂಟ್ಸ್ ಅಂತಂದ್ರೆ ಡಿಫೆನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಹತ್ತು ಪಾಯಿಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ ನಲ್ವತ್ತು ಎಲ್ಲಿ ಹತ್ತು ಎಲ್ಲಿ ಸೊ ಗೆಲ್ಲೋದು ಕಷ್ಟ ಇರುತ್ತೆ ರೈಡರ್ಸು ಜಾಸ್ತಿ ಇಂಪ್ರೂವ್ ಆಗಿ ಈ ಮ್ಯಾಚಲ್ಲಿ ಏನಾದ್ರು ಇವರು ಕ್ಲಿಕ್ ಆಗ್ತಾರ ಫಾರ್ಮ್ ಅಲ್ಲಿ ಇದಾರಾ ಮೋಹಿತ್ ಫಾರ್ಮಲ್ಲಿ ಇದಾರಾ ಈ ಮ್ಯಾಚ್ ಗೊತ್ತಾಗುತ್ತೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಕಡಿಮೆ ತರ್ತಿದ್ದಾರೆ ಆಮೇಲೆ ಡಿಫೆಂಡಿಂಗ್ ಬಗ್ಗೆ ನಾವು ಹೇಳಬೇಕು ಡಿಫೆಂಡಿಂಗ್ ಅಲ್ಲೂ ಸ್ವಲ್ಪ ತುಂಬಾ ಎಡಗುತ್ತಾ ಇದ್ದಾರೆ ಅನಾವಶ್ಯಕವಾಗಿ ಕ್ಯಾಚ್ ಮಾಡ್ಕೊ ಹೋಗ್ತಾರೆ ಆ ಟೈಮಲ್ಲಿ ಪಾಯಿಂಟ್ಸ್ ಎದುರಾಳಿ ತಂಡಕ್ಕೆ ಬಿಟ್ಕೊಡ್ತಿರ್ತಾರೆ ಹೀಗಾಗಿ ಕಳೆದ ಮ್ಯಾಚ್ ಅವರು ಸೋತೋಗ್ಬಿಟ್ಟು ಸೊ ಅಟೆಂಪ್ಟ್ ಮಾಡಬೇಕಾದ್ರೆ ರೈಡಿಂಗ್ ಅಟೆಂಪ್ಟ್ ಮಾಡಬೇಕಾದ್ರೆ ಬಾಕ್ ಲೈನ್ ಏನಿದೆಯೋ ಮಿಡ್ ಲೈನು ಬೋನಸ್ ಲೈನ್ ಮಧ್ಯೆ ಒಂದು ಲೈನ್ ಇರುತ್ತಲ್ಲ ಬಾಕ್ ಆ ಬಾಕ್ ಲೈನು ಹೊರಗಡೆ ಹೊರಗಡೆ ಕ್ಯಾಚ್ ಮಾಡೋದನ್ನು ಕಡಿಮೆ ಮಾಡಬೇಕು ಎಸ್ ಏನೇ ಇದ್ರು ಒಳಗಡೆ ತಕ್ಕೊಂಡು ಕ್ಯಾಚ್ ಮಾಡಿದ್ರೆ ಇನ್ ಕೇಸ್ ಉದ್ದ ಇರೋ ರೈಡರ್ಸು ಬಿದ್ದರೂ ಸಹ ಮಿಡ್ ಲೈನ್ ಸಿಕ್ಬಿಡುತ್ತೆ ಸೊ ಆ ರೀತಿ ಆಗಬಾರ್ದು ಬಾಕ್ ಲೈನ್ ಒಳಗಡೆನೆ ಮಾಡಬೇಕು ರೈಡಿಂಗ್ ಡಿಫೆಂಡಿಂಗು ಅಂತಂದ್ಬಿಟ್ಟು ಇವರು ಎಲ್ಲ ಅವ್ರಿಗೆಲ್ಲ ಗೊತ್ತಿರೋದೆ ಆದರೆ ಏನು ಒಂದು ಹೀಟ್ ಆಫ್ ದ ಮೂಮೆಂಟಲ್ಲಿ ಬನ್ನಲ್ಲ ಹಿಡ್ಕೊಳಕ್ಕೆ ಹೋಗ್ಬಿಡ್ತಾರೆ ಅದು ಲೂಸ್ ಸ್ಕ್ಯಾಚ್ ಆಗುತ್ತೆ ಅಲ್ಲೊಂದು ಪಾಯಿಂಟ್ ಆಗುತ್ತೆ ಒಂದು ಒಬ್ಬ ರೈಡರ್ ಒಬ್ಬ ರೈಡರ್ ಇವ್ರ ಕಡೆ ಏನಾದರೂ ಏನಾದರೂ ರಿವ್ಯೂ ಆಗ್ಲಿಲ್ಲ ಅಂತಂದ್ರೆ ಆನ್ ಟೈಮ್ಗೆ ಎಷ್ಟು ಹೊಡೆತ ಹದಿನೈದು ನಿಮಿಷ ಏನಾದರೂ ಈ ಇಬ್ಬರಲ್ಲಿ ಅಸ್ಲಾಮು ಮತ್ತೆ ಮೊಯಿತಲ್ಲಿ ಹದಿನೈದು ನಿಮಿಷ ಯಾರಾದರೂ ಕಟ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಬೆಂಚ್ ಮೇಲೆ ಯಾರಾದ್ರೂ ಇದ್ಬಿಟ್ರೆ ಇವ್ರದ್ದು ಇಪ್ಪತ್ತಕ್ಕಿಂತ ರೈಡ್ ಪಾಯಿಂಟ್ಸ್ ಟೋಟಲ್ ಟೀಮ್ ಪಾಯಿಂಟ್ಸ್ ಹೋಗೋದು ಅಪೋಸಿಟ್ ಚಾನ್ಸೇ ಇಲ್ಲ ಸೊ ಇಪ್ಪತ್ತಕ್ಕಿಂತ ಜಾಸ್ತಿ ಹೋಗೋದಿಲ್ಲ ಅದಕ್ಕೆ ಬೆಂಚ್ ಮೇಲೆ ಕೂರಿಸಬಾರ್ದು ಅವ್ರನ್ನ ರಿವ್ಯೂ ಮಾಡ್ಕೊಳ್ಳೋ ಒಂದು ಪಾತ್ರ ವಹಿಸ್ಬೇಕು ಯಾರಾದರೂ ಅಟ್ಲೀಸ್ಟ್ ಡಿಫೆಂಡರ್ಸ್ ಅಥವಾ ಸಪೋರ್ಟಿವ್ ರೈಡರು ಯಾರಾದರೂ ಒಬ್ರು ಮೈನ್ ರೈಡರ್ಸ್ ಇಬ್ಬರನ್ನ ಒಳಗಡೆ ಯಾವಾಗ್ಲೂ ಇಟ್ಕೊಂಡಿರಬೇಕು ಇದೇ ಮೈನ್ ಹಾಗೆ ಯುವ ಮುಂಬಾ ಬಗ್ಗೆ ಮಾತನಾಡೋದಾದ್ರೆ ಯುವ ಮುಂಬಾದಲ್ಲಿ ಪ್ರಮುಖವಾಗಿ ನಾವು ಆಶೀಶ್ ಅವ್ರು ನೋಡಿದೆ ರೀಡಿಂಗ್ ಬಗ್ಗೆ ರೀಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡೋದು ಆಶೀಶು ಹಾಗೆ ಗುಮಾನು ಭಗವಾನ್ ಅವರು ಈ ಮೂವರು ಈಗ ಸದ್ಯಕ್ಕೆ ಆ ಕಡೆ ಈ ಕಡೆ ಅಷ್ಟು ಸಮಲೋತೋಲಿತವಾಗಿ ಆಟವಾಡದೆ ಹೋದ್ರೂ ಕೂಡ ಇಲ್ಲೋ ಒಂದು ಕಡೆ ಪರವಾಗಿಲ್ಲಪ್ಪ ಇವು ಮುಂಬ ಆ ಲೆಕ್ಕದಲ್ಲಿ ಆಡ್ತಾ ಇದ್ದಾರೆ ಸೊ ಅವ್ರದ್ದು ಓಕೆ ತೊಂದರೆ ಏನಿಲ್ಲ ರೈಡಿಂಗಲ್ಲಿ ಚೆನ್ನಾಗಿದೆ ಒಳ್ಳೆ ಡಿಫೆಂಡಿಂಗಲ್ಲಿ ಡಿಫೆಂಡಿಂಗಲ್ಲಿ ಹಿಂಗೆ ಸ್ವಲ್ಪ ಬೇಕು ಅವ್ರ ಕಡೆ ಮೂರು ರೈಡರು ಕನ್ಸಿಸ್ಟೆಂಟಾಗಿ ಆಡ್ತಿದ್ದಾರೆ ಎಂಟು 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 ಇಲ್ಲ ಹತ್ತು 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 ಹ್ಞೂ ರೈಟ್ ಪಾಯಿಂಟ್ಸು ಒಂದು ಬೋನಸ್ ಕದಿಯೋದಾಗಿರಲಿ ಅದು ತಲೆ ಬೇಕದು ಇವ್ರ ಕಡೆ ಅದು ಮಾಡ್ತಿದ್ದಾರೆ ಜೈ ಭಗವಾನ್ ಇನ್ ಕೇಸ್ ಏನಾದರೂ ಗುಮನ್ ಸಿಂಗು ಮತ್ತೆ ಆಶೀಶ್ ಏನಾದ್ರೂ ಹೊರಗಡೆ ಇದ್ದರೆ ಎರಡೇ ಎರಡು ನಿಮಿಷ ಎರಡೇ ಎರಡು ರೈಡರ್ ಅವ್ರನ್ನ ಒಳಗಡೆ ತಂದಿರ್ತಾರೆ ಆ ಕೆಲಸ ಮಾಡ್ತಿರೋದು ಜೈ ಭಗವಾನ್ ಜೈ ಭಗವಾನ್ ಸೊ ಎಲ್ಲ ಟೀಮಲ್ಲಿ ಈ ತರ ಸ್ವಲ್ಪ ನಮ್ಮ ಬೆಂಗಳೂರು ಲೈಕ್ ಕರ್ಕೊ ತಗೊಂಡ್ರು ಬರತ್ತು ಮತ್ತೆ ಕೊಂಡಲ್ಲ ಏನಾದ್ರು ಆಚೆ ಕಡೆ ಕುತ್ಕೊಂಡ್ರೆ ತುಂಬಾ ಕಷ್ಟ ನೀರಜ್ಜರು ಇನ್ನೂ ಓಪನ್ ಅಪ್ ಆಗಿಲ್ಲ ಹೌದು ಅವ್ರ ಮೇಲೆ ಇನ್ನು ಭರವಸೆ ಇನ್ನೂ ಬಂದಿಲ್ಲ ಸೊ ಈ ಆ ಕೆಲಸ ಮಾಡ್ತಿರೋದು ಒಂದು ಬೆಂಚ್ ಮೇಲೆ ಕೂರೋರನ್ನ ಒಳಗಡೆ ತರೋ ಕೆಲಸ ಮಾಡ್ತಿರೋದು ಈ ಯು ಮುಂಬಾ ಕಡೆ ಜೈ ಭಗವಾನ್ ಸೊ ರೈಡಿಂಗ್ ಅಲ್ಲಿ ಪಕ್ಕಾ ಇದೆ ಅವ್ರದ್ದು ಇನ್ ಸ್ವಲ್ಪ ಅಗ್ರೆಸಿವ್ ಆಗಿ ಅಟೆಂಪ್ಟ್ ಮಾಡಬೇಕು ರೈಡ್ಸ್ ಆಮೇಲೆ ಸರಿ ಹೋಗುತ್ತೆ ಇನ್ನು ಡಿಫೆಂಡಿಂಗ್ ಅಲ್ಲಿ ಏನಾದರೂ ಕರೆಕ್ಷನ್ಸ್ ಮಾಡ್ತಾರಾ ನೋಡೋಣ ಈ ಪಂದ್ಯದಲ್ಲಿ ಹಾಗೆ ಡಿಫೆಂಡಿಂಗ್ ಅಲ್ಲಿ ನಾವು ಪ್ರಮುಖವಾಗಿ ಕ್ಯಾಪ್ಟನ್ ಸುರೇಂದ್ರ ಸುರೇಂದರ್ ಸಿಂಗ್ ಅದ್ಭುತವಾಗಿ ಒಳ್ಳೆ ಬಿಟ್ಟರೆ ಬಿಟ್ರೆ ಅವರು ಕೂಡ ಡಿಫೆಂಡಿಂಗ್ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅನ್ಸುತ್ತಲ್ಲ ಸೊ ಕ್ಯಾಪ್ಟನ್ನು ಪ್ರೆಷರ್ ಇರೋದ್ರಿಂದ ಅವ್ರ ಕಡೆ ಇನ್ ಕೇಸ್ ಅವ್ರು ನಾರ್ಮಲ್ ಪ್ಲೇಯರ್ ಆಗಿದ್ದರೆ ಒಂದು ಡಿಫೆಂಡರ್ ಅಷ್ಟೇ ಆಗಿದ್ದಿದ್ರೆ ಬರೀ ಯೋಚನೆ ಮಾಡ್ತಿದ್ರು ಡಿಫೆಂಡಿಂಗ್ ಅಷ್ಟೇ ಯೋಚನೆ ಮಾಡ್ತಿದ್ರು ಆದರೆ ಇವಾಗ ಅವರು ರೈಡಿಂಗು ಯಾರನ್ನು ಕಳಿಸ್ಬೇಕು ಯಾವ ಟೈಮಲ್ಲಿ ಸಬ್ಸ್ಟ್ಯೂಟನ್ನು ಯಾವ ರೀತಿ ತರಬೇಕು ಯಾವ ಟೈಮಲ್ಲಿ ರೈಡರ್ಸ್ ಲೆಫ್ಟಲ್ಲಿ ವೀಕ್ ಆಗ್ತಿದ್ದಾರೆ ಅವರು ಅಪೋಸಿಟ್ ಟೀಮರು ಯಾರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಯಾರ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ ಈ ತ ಈ ಐಡಿಯಾಗಳೆಲ್ಲ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ ಕ್ಯಾಪ್ಟನ್ಗೆ ಸೊ ಅವರು ಜಾಸ್ತಿ ಕ್ಯಾ ಕ್ಯಾಚ್ ಮಾಡೋಕ್ಕಾಗ್ತಿಲ್ಲ ಡಿಫೆಂಡಿಂಗಲ್ಲಿ ಯಾಕೆ ಕ್ಲಿಕ್ ಆಗ್ತಿಲ್ಲ ಕ್ಯಾಪ್ಟನ್ನು ಸುರೇಂದರ್ ಸಿಂಗು ಅಂತಂದರೆ ಈ ಪ್ರೆಷರ್ ಇರೋದರಿಂದ ಒಂಚೂರು ನನ್ನ ಪ್ರಕಾರ ಕಬಡ್ಡಿಯಲ್ಲಿ ರೈಡರ್ಸ್ಗೆ ಕ್ಯಾಪ್ಟನ್ಸಿ ಇದ್ದರೆ ಒಂದು ಮೇಲ್ಗೈ ಸಾಧಿಸಬಹುದು ಅಂತ ಇಲ್ಲಿ ಡಿಫೆಂಡಿಂಗ್ ಅಲ್ಲಿ ಕ್ಯಾಪ್ಟನ್ ಕೊಡಬಾರ್ದು ಅಂತ ನಂದೊಂದು ಇದು ಅಷ್ಟೇ ಈ ಇಸ್ಲಾಮು ಬಗ್ಗೆ ಹೇಳಬೇಕು ಅಂದ್ರೆ ಅವರು ಈಗ ಲೆಫ್ಟ್ ಕಾರ್ನರ್ ಮತ್ತೆ ರೈಟ್ ಕಾರ್ನರ್ ಬಗ್ಗೆ ನಾನು ಹೇಳಿ ಅವರು ಲೆಫ್ಟ್ ಚೆನ್ನಾಗಿ ರೈಡ್ ಮಾಡ್ತಾರೆ ರೈಡ್ ಮಾಡ್ತಾರೆ ಸೊ ಪುಣೇರಿ ಪಲ್ಟನ್ ಗೆ ಪ್ಲಸ್ ಪಾಯಿಂಟ್ ಅಂದ್ರೆ ಇಸ್ಲಾಮು ಸೊ ಅವರು ಅವ್ರನ್ನ ಕಟ್ಟಿ ಹಾಕುವಂತಹ ಕೆಲಸವನ್ನ ಇವು ಮುಂಬ ಮಾಡಬೇಕು ರಿಂಕು ಯಾವ ಯಾವ ರೀತಿ ರಿಂಕು ಇದಾರಲ್ಲ ಅವರು ಸೊ ಅವರು ಲೆಫ್ಟಲ್ಲೇ ಅಲ್ಲೇ ರೈಡ್ ಮಾಡ್ತಾರೆ ಲೆಫ್ಟಲ್ಲಿರೋದು ರಿಂಕು ಅವರು ಸೊ ಅವರು ನೋಡ್ಕೊಂಡು ಬಂದಿರ್ತಾರೆ ಅವರು ಫೂಟ್ ಮೂಮೆಂಟು ಎಲ್ಲ ನೋಡ್ಕೊಂಡು ಬಂದಿರ್ತಾರೆ ಸೊ ಆದ್ರೂ ಇವರು ಸಹ ನೋಡಿರ್ತಾರೆ ರೈಡರ್ಸ್ ಎಲ್ಲಿ ಕ್ಯಾಪ್ ಏನೊಂದು ಡಿಫೆಂಡರ್ಸ್ ಎಲ್ಲಿ ತಪ್ಪು ಮಾಡ್ತಿದ್ದಾರೆ ರಿಂಕು ಮೇಲೆ ಒಂದು ಕಣ್ಣು ಇಟ್ಕೊಂಡೇ ಬಂದಿರ್ತಾರೆ ಇವರು ಅವ್ನ ಎಲ್ಲಿ ತಪ್ಪು ಮಾಡ್ತಿದ್ದಾನೆ ಅವನ್ ಟಚ್ ಪಾಯಿಂಟ್ಸ್ ಅಲ್ಲ ಅಥವಾ ಫೂಟ್ನ ಟಚ್ ಮಾಡೋದಾ ಅಥವಾ ಏನದು ರನ್ನಿಂಗಲ್ಲಿ ಟಚ್ ಅಂತ ಅಂದ್ಬಿಟ್ಟು ಅಂತಂದ್ಬಿಟ್ಟೆಲ್ಲ ನೋಡ್ಕೊಂಡ್ ಬಂದಿರ್ತಾರೆ ನೋಡೋಣ ಈ ಮ್ಯಾಚ್ ಏನಾಗುತ್ತೆ ಅಂತ ಹಾಗೆ ಈಗ ನಮ್ಮ ಬೆಂಗಳೂರು ಮ್ಯಾಚ್ ಇದೆ ಅದ್ರ ಬಗ್ಗೆ ನಾವು ಮಾತನಾಡಲೇಬೇಕು ಹೆಚ್ಚು ಸಮಯ ಅದಕ್ಕೆ ಮೀಸಲಿರ ಓಕೆ ಇವತ್ತು ಯು ಪಿ ಯೋಧಾಸ್ ಮೇಲೆ ಬೆಂಗಳೂರು ಬುಲ್ಸ್ ಕಳೆದ ಮ್ಯಾಚ್ ನಾವು ತುಂಬ ಅಂತರದಿಂದ ಸೋತಿದ್ವಿ ಈ ಮ್ಯಾಚಲ್ಲಿ ಯಾವ ರೀತಿ ಕಂಬ್ಯಾಕ್ ಮಾಡ್ಬೋದು ಸ್ಟ್ರಾಟರ್ಜಿ ಯಾವ ರೀತಿ ಇರುತ್ತೆ ಪ್ರಮುಖವಾಗಿ ನಾವು ನಾನು ಫಸ್ಟು ಯು ಪಿ ಯೋಧಾಸ್ ಬಗ್ಗೆ ಮಾತನಾಡ್ಬಿಡ್ತೀವಿ ಸ್ಟಾರ್ ಪ್ಲೇಯರ್ ಪ್ರದೀಪ್ ನರ್ವಾಲ್ ಇದ್ದಾರೆ ರೈಡಿಂಗಲ್ಲಿ ಸುರೇಂದ್ರ ಗಿಲ್ ಇದ್ದಾರೆ ಈ ಪ್ರದೀಪ್ ನರ್ವಾಲ್ ಬಿಡಿ ಅವರು ಪಲ್ಟಿ ನರ್ವಾಲ್ ಮುಟ್ಟಿ ಯಾರಾದರೂ ನಾಲ್ಕು ಜನ ಹಿಡ್ಕೊಳಕ್ ಒಂದು ಚೂರು ಕಡಿಮೆ ಆಗಿದೆ ಅಷ್ಟೇ ಈಗ ಒಂದ್ ಎರಡು ಸೀಸನ್ ಅಲ್ಲಿ ಮಾತ್ರ ಅವ್ರ ಒಂಥರ ಸೂಪರ್ ಹೀರೋ ತರ ಒಂದು ಬಿಹೇವ್ ಇತ್ತು ಅವ್ರದ್ದು ಈಗ ಮೇ ಬಿ ಒಂದ್ ಎರಡು ಸೀಸನ್ ಇಂದ ಫಾರ್ಮಲ್ ಇಲ್ದೆ ಕಾರಣ ಅವ್ರಿಗೆ ಒಂಚೂರು ಕಷ್ಟ ಆಗ್ತಿದೆ ಒಂದು ಯಾವ ರೀತಿ ಕಮ್ ಅಪ್ ಆಗೋದು ಸೊ ಕಂಬ್ಯಾಕ್ ಯಾವ ರೀತಿ ಮಾಡೋಕೆ ಒಂದು ಅದೊಂದು ಇಲ್ಲ ಮಿನಿಮಮ್ ಆರು ಐದು ಪಾಯಿಂಟ್ ಅವ್ರ ಕಡೆಯಿಂದ ಇದ್ದೇ ಇರುತ್ತೆ ಒಂದು ಕಂಪೇರ್ ಮಾಡಿದ್ರೆ ಸ್ಟ್ರಾಂಗ್ ಟೀಮ್ ಮೇಲೆ ಆಡಿರೋದು ಅವರು ಒಂದು ವೀಕ್ ಟೀಮ್ ಅಂತ ನಾನು ಹೇಳೋದಿಲ್ಲ ಯಾಕಂದ್ರೆ ಸೋತಿರೋದು ಅವರು ಎರಡು ಮ್ಯಾಚ್ ಡೆಲ್ಲಿ ದಬಾಂಗ್ ಮೇಲೆ ಅದು ಒಂದು ಎರಡು ಮೂರು ಪಾಯಿಂಟ್ಗಳಲ್ಲಿ ಅಂತರದಲ್ಲ ಅಷ್ಟೇ ಸೋತಿರೋದು ಇನ್ ಕೇಸ್ ಅವ್ರು ಬೇರೆಯವ್ರ ಮೇಲೆ ಆಡಿದ್ರೆ ಇವತ್ತಿದ ಬೆಂಗಳೂರು ಮೇಲೆ ಇದೆ ನೋಡೋಣ ಯಾವ ರೀತಿ ಸಮತೋಲಿತ ತಂಡ ಅಂತ ಹೇಳ್ಬೋದು ಎಲ್ಲದರಲ್ಲೂ ಎಲ್ಲಾ ವಿಭಾಗದಲ್ಲೂ ಕೂಡ ಚೆನ್ನಾಗಿದ್ದಾರೆ ಅದರಲ್ಲೂ ಪ್ರದೀಪ್ ನರ್ವಾಲ್ ಏನಾದರೂ ಫಾರ್ಮಿಗೆ ಬಂದು ಆ ಮ್ಯಾಚಲ್ಲಿ ಮಿಂಚ್ಬಿಟ್ರೆ ಅವರು ಅವ್ರ ಅವ್ರ ಕಡೆ ಇಬ್ಬರು ರೈಡರ್ ಇದ್ದಾರೆ ಸುರೇಂದರ್ ಗಿಲ್ ಸುರೇಂದರ್ ಗಿಲ್ ಸೊ ಸುರೇಂದರ್ ಗಿಲ್ ಯಾವ ರೀತಿ ಅಂತ ಇಲ್ಲಿ ಅವ್ರಿಗೆ ಪ್ಲಸ್ ಪಾಯಿಂಟ್ ಸುರೇಂದರ್ ಗಿಲ್ ಈಗ ಅವ್ರಿಗೆ ಗೊತ್ತು ಟೀಮಲ್ಲಿ ಟೀಮ್ ಮ್ಯಾನೇಜ್ಮೆಂಟ್ಗೆ ಗೊತ್ತು ಪ್ರದೀಪ್ ನರ್ವಲ್ ಫಾರ್ಮಲ್ಲಿ ಇಲ್ಲ ಅಂತ ಸೊ ಅವ್ರ ಜಾಗದಲ್ಲಿ ಇನ್ನೂ ಅದು ಅದಕ್ಕಿಂತ ಅದ್ಭುತವಾದ ಒಂದು ರೈಡರ್ ತರಬೇಕು ಅಂತನ್ಬಿಟ್ಟು ಈ ಸಾರಿ ತಗೊಬಂದಿರೋದು ಸೊರೆ ಸುರೆಂಡರ್ ಗಿಲ್ ಇಪ್ಪತ್ತೊಂದು ಮೂ ಇಪ್ಪತ್ತೈದು ಇಪ್ಪತ್ತೇಳು ಒಬ್ಬ ರೈಡರ್ ಅಪೋಸಿಟ್ ಟೀಮರ್ ಏನ್ ಮಾಡ್ತಾರೆ ಟೀಮ್ ಅಲ್ಲಿ ನಾಲ್ಕು ಜನ ರೈಡರ್ಸ್ ಅಥವಾ ಮೂರು ಜನ ರೈಡರ್ಸ್ ತಗೊಳೋ ಪಾಯಿಂಟ್ಸ್ ಒಬ್ಬರೇ ತಗೊಂತಿದಾರೆಫ್ರಿಗಳು ಪಟ್ಟಂತ ಹೋಗ್ತಾರೆ ತುಂಬಾ ಫಾಸ್ಟ್ ಆಗಿ ಅಂದ್ರೆ ಔಟ್ ಆಗಿಬಿಡ್ಬೇಕು ಈ ಕಡೆ ಬೌಂಡ್ರಿ ದಾಟ್ಬಿಡ್ಬೇಕು ಎದರಾಳಿ ಟೀಮ್ನವರು ಆ ರೇಂಜಲ್ಲಿ ರೇಡಿಂಗ್ ಮಾಡ್ತಾರೆ ಸೊ ಅದೇನು ಅಂತಂದ್ರೆ ಆ ಮೂಮೆಂಟಲ್ಲಿ ಅಲ್ಲಿ ಯೋಚನೆ ಮಾಡೋದಿದೆಯಲ್ಲ ಅದು ಇಂಪಾರ್ಟೆಂಟು ಇವರು ಆ ಕಡೆ ಮಿಡ್ ಲೈನ್ ಕ್ರಾಸ್ ಆಗಿದ್ ಕೂಡಲೇ ಯೋಚನೆ ಮಾಡಿರೋದಿಲ್ಲ ಅಪೋಸಿಟ್ ಟೀಮ್ ಅವರು ಇವನು ಬರ್ತಾರೆ ಟಚ್ ಮಾಡ್ಕೊಂಡು ಹೋಗ್ತಾನೆ ಅಂತ ಅನ್ಬಿಟ್ಟು ಒಟ್ಟು ನಲವತ್ತು ನಿಮಿಷದಲ್ಲಿ ಎಂಬತ್ತ ಎಂಬತ್ತು ರೈಡ್ಸ್ ಆಗಬೇಕು ಹೌದು ಸೊ ಮೂವತ್ತು ಸೆಕೆಂಡ್ಸ್ ರೈಡ್ಸ್ ಎಂಬತ್ತು ಆದರೆ ಇವ್ರಂಥವ್ರು ಪ್ಲೇಯರ್ಸ್ ಇದ್ದರೆ ಅದು ಎಂಬತ್ತು ತೊಂಬತ್ತಾಗುತ್ತೆ ತೊಂಬತ್ತು ನೂರು ಆಗುತ್ತೆ ಸೊ ಲಾ ಎಲ್ಲ ಕಾಮನ್ನಾಗಿ ಆಗೋವಂಥ ರೈಡ್ಸ್ ಬಂದುಬಿಟ್ಟು ಎಂಬತ್ತ ಆರು ಮೂರು ಮೂರು ಎಕ್ಸ್ಟ್ರಾ ಸಿಗುತ್ತೆ ಒಂದು ಒಬ್ಬರು ಬೇಗ ಹೋಗಿ ಟಚ್ ಮಾಡ್ಕೊಬರ್ತಾರೆ ಸೊ ಅಥವಾ ನಮ್ಮ ಅಂಪೈರ್ಗಳು ಸ್ವಲ್ಪ ಅಲ್ಲಿ ವಾಚ್ ಇಟ್ಕೊತಾರೆ ಸೊ ಹಾಗೆಲ್ಲ ಒಂದು ಆರು ರೈಡ್ ಎಕ್ಸ್ಟ್ರಾ ಸಿಗುತ್ತೆ ಅಷ್ಟೇ ಬಿಟ್ಟರೆ ಇನ್ನೇ ಎಂಬತ್ತು ಅಂತೂ ಹಾಗೆ ಆಗುತ್ತೆ ಇವಾಗ ಫಾಸ್ಟಾಗಿ ರೈಡ್ ಮಾಡ್ತಾರೆ ಇವರು ಇವ್ರು ಇವ್ರ ಥರ ಏನಾದರೂ ನಾಲ್ಕು ಜನ ಟೀಮ್ ಅಲ್ಲಿ ಇದ್ಬಿಟ್ರೆ ನೂರು ನೂರು ರೈಡ್ಸ್ ಆಗುತ್ತೆ ಅವಾಗ ಪಾಯಿಂಟ್ಸ್ ಎಕ್ಸ್ಟ್ರಾ ಪಾಯಿಂಟ್ಸ್ ಸಿಗುತ್ತೆ ಅರವತ್ತು ಎಪ್ಪತ್ತವರೆಗೂ ಒಂದು ಟೀಮ್ ಸ್ಕೋರ್ ಹೋಗೋದ ಚಾನ್ಸಸ್ಸು ಚಾನ್ಸಸ್ ಇರುತ್ತೆ ಹಾಗೆ ನಾವು ಡಿಫೆಂಡರ್ ಹೋಗಿ ಆಶೋತ್ ಸಿಂಗು ಮತ್ತೆ ನಿತೇಶ್ ಕುಮಾರ್ ಸೊ ಕ್ಯಾಪ್ಟನ್ ಕ್ಯಾಪ್ಟನ್ ಇಲ್ಲಿ ಒಂಚೂರು ಪಾತ್ರ ಕಡಿಮೆ ಇದೆ ಅವರು ಇನ್ನೂ ಓಪನ್ ಅಪ್ ಆಗಿಲ್ಲ ಅದೊಂದು ಪ್ರೆಷರಲ್ಲೇ ಅಲ್ಲೇ ಇದ್ದಾರೆ ಅದೇ ಯಾಕೆ ಈ ಸಾರಿ ಎಲ್ಲಾ ಕ್ಯಾಪ್ಟನ್ಸು ಒಂದು ಡಿಫೆಂಡರ್ಸ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಬೆಂಗಳೂರು ಕಡೆಯೂ ಮೊಟ್ಟ ಮೊದಲ ಸಾರಿ ಏನದು ಒಬ್ಬ ಡಿಫೆಂಡರ್ ಕ್ಯಾಪ್ಟನ್ ಆಗಿರೋದು ಎಲ್ಲ ಎಲ್ಲಾ ಎಲ್ಲಾ ಟೈಮ್ ಅಲ್ಲಿ ಒಂಬತ್ತು ಎಂಟು ಸೀಸನ್ ಸಹ ರೋಹಿತ್ ಕುಮಾರ್ ಪವನ್ ಶರಾವತ್ತು ಇವರೇ ಇದ್ದರೂ ಸಹ ರೈಡರ್ಸೇ ಇದ್ರು ಕ್ಯಾಪ್ಟನ್ಸ್ ಯಾಕೆ ಇದಾರ ಈ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಹನ್ನೆರಡು ಟೀಮ್ಗಳಲ್ಲಿ ಒಂದು ಎಂಟು ಒಂಬತ್ತು ಟೀಮ್ ಡಿಫೆಂಡರ್ಸ್ ಕೊಟ್ಟಿದ್ದಾರೆ ಏನು ಭಾರ ಕಡಿಮೆ ಮಾಡೋದಿಕ್ಕೆ ಏನಾದರೂ ಆ ತರ ಕೊಟ್ಟಿದಾರಾ ಇರ್ಬೋದು ಮೇ ಬಿ ಅದೊಂದು ಸ್ಟ್ರಾಟಜಿ ಈ ಸೀಸ ನಾವು ರೈಡಿಂಗ್ ಅಲ್ಲಿ ಪಾಯಿಂಟ್ಸ್ ತರಬೇಕಾಗತ್ತೆ ಆ ಆ ಒತ್ತಡ ಮತ್ತೆ ನೆಕ್ಸ್ಟ್ ಏನಾದ್ರೂ ಪಾಯಿಂಟ್ಸ್ ಕಡಿಮೆ ಆಯಿತು ಅಂತಂದ್ರೆ ಆ ಒತ್ತಡ ಎಲ್ಲಾ ಒತ್ತಡಗಳು ಸೇರ್ಕೊಂಡು ಜಾಸ್ತಿ ಹೆಚ್ಚಿಗೆ ಆಗ್ಬಾರ್ದು ಅಂತ ಅದೊಂದು ಪ್ಲಾನ್ ಇರ್ಬೋದು ಏನಪ್ಪ ಇದೆಲ್ಲ ಏನದು ನಮ್ಮ ಕೋಚ್ ಅವ್ರ ಮೇಲೆ ಡಿಪೆಂಡ್ ಆಗಿದೆ ಇದು ಸೊ ಅವರೇ ಡಿಸೈಡ್ ಮಾಡಿರ್ತಾರೆ ಯಾಕೆ ಕ್ಯಾಪ್ಟನ್ ಕೊಡ್ಬೇಕು ಯಾಕಂದ್ರೆ ಕ್ಯಾಪ್ಟನ್ ಅನ್ನೋದು ಒಂದು ಸಣ್ಣ ವಿಚಾರ ಅಲ್ಲ ಸೋ ಥರ ಅವರು ಒಂದು ರೀಸನ್ ಭಾಗ ಆಗಿರ್ತಾರೆ ಅದಕ್ಕೆ ಸೊ ಸೀಸನ್ ಅಲ್ಲಿ ಅವರು ಪ್ಲೇ ಆಫ್ಸ್ಗೆ ಹೋಗಿಲ್ಲ ಅಂತಂದ್ರೆ ಅವರು ಒಂದು ಕಾರಣ ಆಗಿರ್ತಾರೆ ಸೊ ಡಿಫೆಂಡರ್ ಡಿಫೆಂಡರ್ಸ್ಗೆ ಕೊಡೋದು ಒಂಥರ ನನಗೆ ಯಾಕೋ ಅಷ್ಟು ಸರಿ ಇಲ್ಲ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ರೈಡರ್ಸ್ಗೆ ಗೊತ್ತಿರುತ್ತೆ ಕಾಮನ್ ಆಗಿ ಯಾವ ಮೂಮೆಂಟ್ ಅಲ್ಲಿ ಕಳಿಸ್ಬೇಕು ಅಂತ ಇವರು ಕ್ಯಾಚ್ ಮಾಡೋದ್ರ ಬಗ್ಗೆನೇ ಯೋಚನೆ ಯೋಚನೆ ಮಾಡ್ತಾ ಇರ್ತಾರೆ ಡಿಫೆಂಡರ್ಸು ಹೌದು ಸೊ ರೈಡರ್ಸು ಪುಲ್ ಮಾಡೋದಕ್ಕೆ ಪಾಯಿಂಟ್ಸನ್ನ ಪುಲ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ ಸೊ ಇನ್ನು ಅವ್ರ ಕಡೆ ಡಿಫೆಂಡಿಂಗಲ್ಲಿ ನಿತೇಶ್ ಆದರೆ ಆಶೀಶ್ ಸಿಂಗು ಮತ್ತು ಶುಭಂ ಕುಮಾರ್ ಅವ್ರ ಪಾತ್ರ ಅವ್ರು ಏನು ಲೆಫ್ಟು ರೈಟಲ್ಲಿ ಕರೆಕ್ಟಾಗಿ ಮಾಡ್ತಿದ್ದಾರೆ ಅವ್ರಿಗೆ ಸ್ವಲ್ಪ ಕಡಿಮೆ ಇದೆ ಅವ್ರದ್ದು ಅಂತಂದರೆ ಡಿಫೆಂಡಿಂಗಲ್ಲಿ ರೈಡಿಂಗಲ್ಲಿ ಅದ್ಭುತವಾಗಿದೆ ರೈಡಿಂಗ್ ತುಂಬ ಚೆನ್ನಾಗಿದೆ ಸೊ ಅವ್ರ ಮೇಲೆ ಆಡ್ತಿರೋದು ನಮಗೆ ಇವಾಗ ಬೆಂಗಳೂರು ಬುಲ್ಸ್ಗೆ ಒಂಥರ ಟಾಸ್ಕ್ ಟಾಸ್ಕ್ ಇವಾಗ ಒಂಥರ ಎಕ್ಸ್ಪರಿಮೆಂಟ್ ಮಾಡ್ತಾ ಇರೋದು ಈ ಮ್ಯಾಚಲ್ಲಿ ಏನಾದರೂ ಒಂದು ಮೆಚ್ಯೋರ್ಡಾಗಿ ಏನಾದರೂ ಗೇಮ್ ಏನಾದರೂ ಇವರು ತಂದ್ರೆ ತಪ್ಪುಗಳು ರಿಪೀಟ್ ಬೆಂಗ್ಳೂರ್ದು ಸೊ ನಾನು ಇವ್ರದ್ದು ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೆ ಅವ್ರದ್ದು ಯಾವ ರೀತಿ ಪ್ರಾಕ್ಟೀಸ್ ಬೆಂಗಳೂರು ಬಲ್ಸ್ ಮಾಡ್ತಿದ್ರು ಮತ್ತೆ ಕೋಚ್ ಯಾವ ರೀತಿ ಲಾಸ್ಟ್ ಮ್ಯಾಚಲ್ಲಿ ಏನೇನು ತಪ್ಪುಗಳಾಗಿದ್ವು ಅದನ್ನೆಲ್ಲಾ ಮಾಡಬೇಡಿ ಅಂತ ಹೇಳ್ತಿದ್ರು ಅದನ್ನೆಲ್ಲ ಕರೆಕ್ಷನ್ಸ್ ನಾನು ಒಂದೆರಡು ಎರಡು ದಿನದಿಂದ ಗಮನಿಸಿದ್ದೆ ಎರಡು ಮ್ಯಾಚ್ ಗೇಮ್ ಇರಲಿಲ್ಲ ಇವ್ರದು ಲಾಸ್ಟ್ ಆಗಿರೋದು ಮೂರು ದಿನ ಹಿಂದೆ ಪುನೇರಿ ಪಲ್ಟನ್ಸ್ ಮೇಲೆ ಸೊ ಬೆಂಗಾಲ್ ವಾರಿಯರ್ಸ್ ಮೇಲೆ ಬೆಂಗಾಲ್ ವಾರಿಯರ್ಸ್ ಬಿಡಿ ಅವ್ರದ್ದು ಬೇರೆ ಥರನೇ ಇದೆ ಟೀಮ್ ಅವ್ರದ್ದು ಸೊ ಅವ್ರ ಮೇಲೆ ಸೋತು ಸ್ಟ್ರಾಂಗೆಸ್ಟ್ ಟೀಮ್ ಮೇಲೆ ಬಂದು ಸೋತು ಈಗ ಮತ್ತೆ ಸ್ಟ್ರಾಂಗ್ ಆಡ್ತಿದ್ದಾರೆ ಅಂತ ನೋಡೋಣ ಆಗಿ ಇದೆ ಇವತ್ತಿನ ಮ್ಯಾಚು ಬೆಂಗಳೂರು ಬುಲ್ಸ್ಗೆ ಪಕ್ಕ ಈಗ ನಾನು ನೋಡೋದಾದರೆ ಈಗ ಪ್ರದೀಪ್ ನರ್ವಾಲು ಆಮೇಲೆ ನಿತಿನ್ ತೋಮರು ಸುರೇಂದರ್ ಗಿಲ್ಲು ಎಲ್ಲರೂ ಕೂಡ ಇದ್ದಾರೆ ಮೇನ್ ಆಗಿ ಯೋ ದಾಸ್ ಬಲ ಏನು ಅಂತ ಇಡೀ ಟೀಮಲ್ಲಿ ಇರುವಂತಹ ಬಲ ಸೊ ಅವರ ರೈಡರ್ಸ್ ಎಸ್ ಸೊ ಅವರ ಸುರೇಂದರ್ ಗೆಲ್ಲು ಒಂದು ಇವ್ರಿಗೆ ಒಂದು ಭಯ ಇದ್ದೇ ಇರುತ್ತೆ ಏ ಆ ವಯ್ಯ ಒಂದು ಇಪ್ಪತ್ತು ಪಾಯಿಂಟ್ ತಂದೆ ತರ್ತಾನಲ್ಲ ಮ್ಯಾಚ್ಗೆ ಅವ್ನು ಹೆಂಗೆ ಕಟ್ಟಾಕೋದು ಸೊ ಈಗ ಇಡೀ ಟೀಮು ಒಬ್ಬನ ಮೇಲೇ ಕಾನ್ಸಂಟ್ರೇಟ್ ಮಾಡಿದ್ರೆ ಆ ಗ್ಯಾಪಲ್ಲಿ ಇನ್ನೊಬ್ಬ ಬಂದು ಪಾಯಿಂಟ್ಸ್ ತಗೊಂಡು ಹೋಗ್ಬಿಟ್ಟಿರ್ತಾನೆ ಸೊ ಆ ಥರ ಸ್ಟ್ರಾಂಗ್ ಪ್ಲೇಯರ್ ಇರಬಾರ್ದು ಇವ್ರ ಕಡೆ ಇದ್ದಾರೆ ಸೊ ಗಮನ ಎಲ್ಲ ಒಬ್ಬನ ಕಡೆ ಹೋದಾಗ ಗ್ಯಾಪಲ್ಲಿ ಒಂದು ಹಚ್ಚು ಅಷ್ಟು ಎದುರಾಳಿ ಟೀಮ್ ಕೂಡ ಈಗ ಅವ್ರನ್ನ ಹೆಂಗೆ ಕಟ್ಟಾಕೋದಪ್ಪ ಅಂತ ಪ್ಲಾನ್ ಮಾಡ್ತಿರ್ತಾರೆ ಈಗ ಲಾಸ್ಟ್ ಟೈಮ್ ಕೆಲವೊಂದು ಮ್ಯಾಚಲ್ಲಿ ನಾವು ಒಬ್ಬರು ಕೋಚ್ ಹೇಳಿದ್ದು ಅಲ್ಲಿ ನಾವು ಯಾರನ್ನೋ ಒಬ್ಬರನ್ನ ಕಟ್ ಹಾಕೋದಕ್ಕೆ ಪ್ಲಾನ್ ಮಾಡಿರ್ತೀವಿ ಬಟ್ ಆ ಪ್ಲೇಯರ್ ಇವತ್ತು ಇವತ್ತು ಕ್ಲಿಕ್ ಆಗಿರಲ್ಲ ಇನ್ನೊಬ್ಬ ಪ್ಲೇಯರ್ ಕ್ಲಿಕ್ ಆಗಿರೋದು ಹೊಸ ಪ್ಲೇಯರ್ ಉಟ್ಕೊಂಡಿರ್ತಾನೆ ಅಲ್ಲಿ ಅದರಲ್ಲೂ ಯಂಗ್ ಪ್ಲೇಯರ್ಸ್ ಉಟ್ಕೊತಾರಲ್ಲ ಅವ್ರ ಬಗ್ಗೆ ಯೋಚನೆ ಮಾಡಿರಲ್ಲ ಗ್ಯಾಪಲ್ಲಿ ಹತ್ತು ಪಾಯಿಂಟ್ಸ್ ತಗೋಬಿಟ್ಟಿರ್ತಾರೆ ಮ್ಯಾಚ್ ಸೋಲೋದೇ ಅಲ್ಲಿ ಓಕೆ ಹಾಗೆ ಈಗ ನಾನು ಬೆಂಗಳೂರು ಬಗ್ಗೆ ಮಾತಾಡಬೇಕು ನಮ್ಮ ತಂಡ ಹೆಮ್ಮೆಯ ತಂಡ ಮತ್ತೆ ಈ ಸಾರಿ ಕಳೆದ ಮ್ಯಾಚ್ ಸೋತಿದ್ದಾರೆ ಕಂಬ್ಯಾಕ್ ಮಾಡಲೇಬೇಕು ವಿಕಾಸ್ ಖಂಡೋಲ ಪ್ರಮುಖವಾಗಿ ರೈಡರಲ್ಲಿ ಹಾಗೆಯೇ ಭರತ್ ಅದ್ಭುತವಾಗಿ ಅವರ ಹೈಟ್ಗೆ ತಕ್ಕಂಗೆ ಅವರು ಪಾಯಿಂಟ್ಸ್ ತರ್ತಾರೆ ಹಾಗೆ ನೀರಜು ಹಾಗೆ ಹರಂಜಿತ್ ಸಿಂಗ್ ಹರಂಜಿತ್ ಸಿಂಗ್ ಇವರು ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಏನೋ ಮಹೇಂದ್ರ ಸಿಂಗು ಕ್ಯಾಪ್ಟನ್ನು ಟೋಟಲ್ ಆಗಿ ಈಗ ಎಲ್ಲರ ಬಗ್ಗೆ ಹೇಳೋದು ಅದು ಆಗಿ ಸೊ ವಿಕಾಸ್ ಮೊದಲನೇ ಮೇಯ್ನ್ ರೈಡರು ನಮ್ಮ ಕಡೆ ಸೊ ಟಾಪ್ ರೈಡರು ನಮ್ಮ ಕಡೆ ಅವ್ರದ್ದೇ ಎಷ್ಟು ರೈಡಿಂಗ್ ಪಾಯಿಂಟ್ಸ್ ಇರೋದು ಅವ್ರ ಮೇಲೆನೆ ಪವನ್ ಶರಾವತ್ ಒಂದು ಮೈನ್ ರೈಡರ್ ಬಿಟ್ಕೊಟ್ಟು ಇನ್ನು ಅವ್ರ ರೀಪ್ಲೇಸ್ಮೆಂಟ್ ಅಂತ ಬಂದಿರೋದು ವಿಕಾಸ್ ಕೊಂಡಾಲ್ ಅವರು ಇನ್ನೂ ಆ ಸ್ಥಾನ ತುಂಬಬೇಕು ಪವನ್ ಶರಾವತ್ ಯಾವ ರೀತಿ ಬೆನ್ನೆಲುಬು ಅಂತ ಕರ್ಸ್ಕೊಂಡಿದ್ರು ಬೆಂಗಳೂರು ಟೀಮ್ಗೆ ಆ ಸ್ಥಾನ ತುಂಬಬೇಕು ಇವರು ವಿಕಾಸ್ ಕೊಂಡಲ್ ಅವರು ಯಾಕಂತಂದ್ರೆ ಭರತ್ ಮೇಲೆ ಎಲ್ಲ ಟೈಮಲ್ಲೂ ನಂಬಿಕೆ ಇಡೋದಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಅವರು ಮೂಡ್ ಇದ್ದಾಗ ಅವರು ಪಾಯಿಂಟ್ಸೇ ಬರೋದಿಲ್ಲ ಹೋಗ್ತಾರೆ ಟ್ಯಾಕಲ್ ಹಾಕ್ತಾರೆ ಸಿಕ್ಕಾಕೊಂಡ್ಬಿಡ್ತಾರೆ ಸೊ ಇಲ್ಲ ಒಂದು ಮೂರು ಮ್ಯಾಚಿಂದ ಅವ್ರದೇ ಕನ್ಸಿಸ್ಟೆಂಟ್ ಪಫಾರ್ಮೆನ್ಸ್ ಇರೋದು ಬೆಂಗಳೂರು ಕಡೆ ಬಟ್ ಏನಾದರೂ ಅವ್ರು ಕ್ಲಿಕ್ ಆಗಿಲ್ಲ ಅಂತಂದರೆ ನಮ್ಮ ಕಡೆ ಸಪೋರ್ಟಿಂಗ್ ರೈಡರ್ ಯಾರೂ ಇಲ್ಲ ಸೊ ಬರಬೇಕು ಅವ್ರ ಜಾಗಕ್ಕೆ ಯಾರಾದರೂ ಬರಬೇಕು ಅಂತಂದರೆ ವಿಕಾಸ್ ಕೊಂಡಲ್ ಅವರು ಆ ಮೇಯ್ನ್ ಇನ್ನು ನಂಬಿಕೆ ಕಂಪ್ಲೀಟ್ ನಂಬಿಕೆ ಬರಬೇಕು ಅವ್ರ ಮೇಲೆ ಎಲ್ಲೂ ಅಷ್ಟೇ ಸೋಲ್ಬಾರ್ದು ಅವರು ಸೊ ವಿಕಾಸ್ ಅವ್ರದ್ದು ಅದು ಒಂದು ಪಾಯಿಂಟ್ಸ್ ಆದರೆ ಇನ್ನು ಬರೋತ್ತವ್ರು ಅವ್ರ ಕೆಲಸ ಅವ್ರು ಅವರು ಅದ್ಭುತವಾಗಿ ಮಾಡ್ತಿದ್ದಾರೆ ಒಂದು ಕಡೆ ಕ್ಯಾಚು ಮಾಡ್ತಾರೆ ಅನ್ಎಕ್ಸ್ಪೆಕ್ಟೆಡ್ ಟ್ಯಾಕಲ್ಸ್ ಮಾಡ್ತಾರೆ ಅವರು ಅದೇ ಖುಷಿ ವಿಚಾರ ಈಗ ಒಬ್ಬ ಮೇನ್ ರೈಡರ್ ಬಂದಿರ್ತಾರೆ ಕಷ್ಟ ಆಗ್ತಾ ಇರ್ತಾರೆ ರೈಟಲ್ಲೂ ಸಿಗ್ತಾ ಇರಲ್ಲ ಲೆಫ್ಟಲ್ಲೂ ಸಿಗ್ತಾ ಇರಲ್ಲ ಆ ಟೈಮಲ್ಲಿ ಗ್ಯಾಪ್ ಗ್ಯಾಪಲ್ಲಿ ಕ್ಯಾಚ್ ಹಿಡ್ದಿರ್ತಾರೆ ಟ್ಯಾಕಲ್ ಮಾಡಿರ್ತಾರೆ ಅದು ಇವ್ರಿಗೆ ಆಲ್ರೌಂಡರ್ ಅಂತಾನೆ ತಗೊಂತೀನಿ ನಾನು ಭಾರತ ಅವ್ರನ್ನ ಒಂದು ಮ್ಯಾಚಲ್ಲಿ ಎರಡು ಟ್ಯಾಕಲ್ ಆದರೂ ಮಾಡ್ತಾರೆ ಹಾಗೆ ಆಲ್ರೌಂಡರ್ ವಿಷಯಕ್ಕೆ ಬಂದರೆ ಸಚಿನ್ ನರ್ವಾಲ್ ಇದ್ದಾರೆ ಒಟ್ಟಾರೆ ಸಮತೋಲಿತ ತಂಡ ಮೂರು ಮ್ಯಾಚ್ ಆಡಿದೆ ಬೆಂಗಳೂರು ಇದುವರೆಗೂ ಅದರಲ್ಲಿ ಎರಡು ಗೆದ್ದು ಒಂದು ಸೋತಿದೆ ಇವತ್ತು ನಾಲ್ಕನೇ ಮ್ಯಾಚ್ ಆಡ್ತಾ ಇದೆ ಇವತ್ತು ಖಂಡಿತವಾಗ್ಲೂ ಗೆಲ್ತಾರೆ ಲಾಸ್ಟ್ ರಿಯಾಕ್ಷನ್ ಪುಣೆ ಪಲ್ಟನ್ ನಿಮ್ಮ ಫೇವ್ರೆಟ್ ಪುಣೇರಿ ಪಲ್ಟನ್ ಈ ಎರಡನೇ ಪಂದ್ಯದ ಬಗ್ಗೆ ಕೇಳೋದೇ ಇಲ್ಲ ನಾನು ಯಾಕಂದರೆ ಆಲ್ವೇಸ್ ಬೆಂಗಳೂರು ನಾವು ಇಲ್ಲ ನನಗೆ ಪ್ರಕಾರ ಯು ಪಿ ಎದತ್ತೆ ನೋಡೋಣ ಇವತ್ತಿನ ಪಂದ್ಯದಲ್ಲೇ ಬೆಂಗಳೂರಿಗೆ ಕಮ್ ಬ್ಯಾಕ್ ಮಾಡೇ ಮಾಡುತ್ತೆ ಸೊ ಯಾಕಂದ್ರೆ ಅವನಿ ನಂಬಿಕೆ ಇದೆ ಅವ್ರದ್ದು ಲಾಸ್ಟ್ ಎರಡು ಮ್ಯಾಚ್ ಸೋತಿರೋದು ಒಂದು ಎರಡು ಸ್ಟ್ರಾಂಗೆಸ್ಟ್ ಟೀಮ್ ಎಲ್ಲ ಡೆಲ್ಲಿಗೆ ಅವ್ರ ಮೇಲೆ ತುಂಬ ಒಂದು ಕಲ್ತ್ಕೊಂಡ್ ಬಂದಿರ್ತಾರೆ ಖಂಡಿತ ಪಂದ್ಯ ಆದ್ಮೇಲೆ ನಾನು ನೇರವಾಗಿ ನೋಡ್ತಾ ಇರ್ತೀನಿ ಕಂಠೀರವದಲ್ಲಿ ವಾಚ್ ಮಾಡ್ತೀನಿ ಬೆಂಗಳೂರು ಗೆದ್ದೇ ಗೆಲ್ಲುತ್ತೆ ಓಕೆ ಇದುವರೆಗೂ ಸಾಕಷ್ಟು ಮಾಹಿತಿ ಕೊಡಿರಿ ನಮ್ಮ ವೀಕ್ಷಕರಿಗೆ ಕಬಡ್ಡಿ ಬಗ್ಗೆ ಧನ್ಯವಾದ ಸಂಜನ್ ಥ್ಯಾಂಕ್ ಯು ನೋಡ್ತಾ ಇದ್ವಿ ಇವತ್ತು ಎರಡು ಪಂದ್ಯಗಳಿದೆ ಒಂದು ಪುಣೆ ಪುಲ್ಟನ್ ಮತ್ತು ಯುವ ಮುಂಬಾ ಹಾಗೆಯೇ ಬೆಂಗಳೂರು ಬೇಲ್ಸ್ ಮತ್ತು ಯು ಪಿ ಯೋದಾಸ್ ನಡುವೆ ಪಂದ್ಯ ಆರಂಭ ಆಗುತ್ತೆ ಸೆವೆನ್ ತರ್ಟಿಯಿಂದ ಪಂದ್ಯ ನೀವು ನೋಡ್ತೀರಾ ಅದ್ಭುತವಾದ ಪಂದ್ಯಗಳಿರುತ್ತೆ ಬೆಂಗಳೂರು ಇವತ್ತು ಗೆಲ್ಲಬೇಕು ಅಂತ ನಮ್ಮ ಹಾರೈಕೆ ಹಾಗೆ ಅಭಿಮಾನಿಗಳ ಹಾರೈಕೆ ಹಾಗೆ ನಾಳೆ ಮತ್ತೆ ಮತ್ತೊಂದು ಎಪಿಸೋಡನ್ನ ಜೊತೆ ನಿಮ್ಮನ್ನ ಎಲ್ಲರನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಡಿಜಿಟಲ್ ಸತ್ಯವೇ ಸುದ್ದಿಯ ಜೀವಾಳ